ನಮಸ್ಕಾರ. ಮಹಿಳಾ ಸಾಹಿತ್ಯದ ಹಿರಿಯ ಚೇತನಗಳು ಪ್ರಬಂಧ ಮಂಡನೆಯ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಮಾಡಿಸ್ತಾ ಇರುವಂಥ ಪ್ರಬಂಧ ಚೀನಾ ಮಂಗಳ ಅವರ ಕುರಿತಾದದ್ದು. ಇದು ನಮ್ಮ ಲೇಖಿಕ ಸಾಹಿತ್ಯ ವೇದಿಕೆಯ 49ನೆಯ ಪ್ರಬಂಧ ಮಂಡನೆ. ಇದನ್ನು ಪ್ರಸ್ತುತ ಪಡಿಸ್ತಾ ಇರುವಂಥವರು ಡಾಕ್ಟರ್ ಎಸ್ ವಿ ಪ್ರಭಾವತಿಯವರು. ಚೀನಾ ಮಂಗಳ ಅಂದ ತಕ್ಷಣ ನಮಗೆ ನೆನಪಾಗೋದು ಶಾಶ್ವತಿ ಸಂಸ್ಥೆ. ಶಾಶ್ವತಿ ಸಂಸ್ಥೆಯ ಸಂಸ್ಥಾಪಕರು, ಕನ್ನಡದ ಮೊದಲ ಮಹಿಳಾ ಪತ್ರಕರ್ತೆ, ಶಿಕ್ಷಣ ತಜ್ಞೆ, ಸ್ತ್ರೀವಾದಿ ಚಿಂತಕಿ ಮತ್ತು ಬರಹಗಾರ್ತಿ. ಇಷ್ಟು ವಿಶೇಷಣಗಳನ್ನು ನಾವು ಚೀನಾ ಮಂಗಳ ಅವರ ಬಗ್ಗೆ ಪ್ರಸ್ತುತ ಪಡಿಸಬಹುದು ಅಂತ ನಾನು ಅಂದ್ಕೋತೀನಿ. ಚೀನಾ ಮಂಗಳ ಅವರು ಏಪ್ರಿಲ್ 10, 1938 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಸಿ ನರಸಿಂಹಮೂರ್ತಿಯವರು ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿದ್ದರು. ಇವರ ತಾಯಿ ರಾಜೇಶ್ವರಿಯವರು. ಪ್ರಾಥಮಿಕ ವಿದ್ಯಾಭ್ಯಾಸ ಬೆಂಗಳೂರು, ಪ್ರೌಢ ವಿದ್ಯಾಭ್ಯಾಸ ಮಂಡ್ಯ, ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟು, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ BA, ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ MA ಪದವಿಯನ್ನು ಪಡೆದುಕೊಂಡಂಥವರು ಚೀನಾ ಮಂಗಳ ಅವರು. 1959 ಬೆಂಗಳೂರಿನ ಆಚಾರ್ಯ ಪಾಠಶಾಲಾ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. NMKRV ಕಾಲೇಜ್ ಇಲ್ಲಿ ಪ್ರಾಂಶುಪಾಲರಾಗಿ ಯಶಸ್ವಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮುಗಿಸ್ತಾರೆ ಕೂಡ. ಪ್ರಾಂಶುಪಾಲರಾಗಿ ಸತತವಾಗಿ NMKRV ಕಾಲೇಜ್ ಅಂದ ತಕ್ಷಣವೇ ನಮಗೆ ಚೀನಾ ಮಂಗಳ ಅವರ ಒಂದು ಪ್ರಾಂಶುಪಾಲ ಸ್ಥಾನದ ನೆನಪಾಗ್ತದೆ. ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಷ್ಟು ಚೀನಾ ಮಂಗಳ ಮತ್ತು NMKRV ಕಾಲೇಜ್ ಬೆರೆತು ಹೋಗಿತ್ತು ಅಂತ ಅಂದ್ಕೊಳ್ಬೋದು ನಾವು. ಹಾಗೆ ದೆಹಲಿಯ ಅಮೆರಿಕ ಶಿಕ್ಷಣ ಪ್ರತಿಷ್ಠಾನ, ವಾಷಿಂಗ್ಟನ್ ವಿದ್ವಾಂಸರ ಅಂತಾರಾಷ್ಟ್ರೀಯ ವಿನಿಮಯ ಪರಿಷತ್ತು, ಬ್ರಿಟಿಷ್ ಕೌನ್ಸಿಲ್ಗಳ ಸಹಯೋಗದಿಂದ ವಿದೇಶದಲ್ಲಿನ ಒಂದು ವಿದ್ಯಾಭ್ಯಾಸದ ಅಧ್ಯಯನಕ್ಕಾಗಿ ಅಮೆರಿಕಾ, ಇಂಗ್ಲೆಂಡು, ಫ್ರಾನ್ಸು, ಆಸ್ಟ್ರಿಯಾ, ಬೆಲ್ಜಿಯಮ್ಮು, ಇಟಲಿ, ಸ್ವಿಟ್ಜರ್ಲ್ಯಾಂಡ್ ದೇಶಗಳಿಗೆ ಭೇಟಿ ನೀಡಿದರು. ಅಲ್ಲಿಯ ಒಂದು ವಿದ್ಯಾಭ್ಯಾಸದ ಹೇಗೆ ಅವರ ವಿದ್ಯಾಭ್ಯಾಸದ ವ್ಯವಸ್ಥೆ ಇದೆ ಅನ್ನೋದನ್ನು ನೋಡಿಕೊಂಡು ಬಂದಂಥವರು. ಇಷ್ಟೇ ಅಲ್ಲ, ಇವರು ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ ಮಾತ್ರವೇ ಅಲ್ಲ, ಬರಹಗಾರ್ತಿಯಾಗಿ ಕೂಡ ಬಹಳಷ್ಟು ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಇವರು ಬರೆದಿರೋ ಕಾದಂಬರಿಗಳು ಅಭಾಗಿನಿ, ಮಾರ್ಗದರ್ಶಿ ಅನ್ನುವಂಥ ಕಾದಂಬರಿಗಳು, ಜೀವನ ಚರಿತ್ರೆ ಹೆಲನ್ ಕೆಲ್ಲರ್, ತೂರ್ ದತ್, ಫ್ಲಾರೆನ್ಸ್ ನೈಟಿಂಗೇಲ್, ಇದು ಜೀವನ ಚರಿತ್ರೆ. ಲೇಖನ ಕಾವ್ಯಕಲ್ಪನೆ ಎಚ್ಚೆತ್ತ ಹಾದಿಯಲ್ಲಿ ಮಹಿಳೆ, ಸ್ಮರಣ ಗ್ರಂಥ ಸ್ಮೃತಿ ನಮನ, ನಾಟಕ ರೂಪಾಂತರ ಮತ್ತು ಎಲ್ಲರೂ ನನ್ನವರೇ, ಪ್ರವಾಸ ಕಥನ ಫಾರ್ ಅಕ್ರಾಸ್ ದ ಸೀ, ಸಂಪಾದಿತ ಮಹಿಳಾ ಸಾಹಿತ್ಯ ರಾಜರತ್ನಂ ರತ್ನನ ಪದಗಳು, ಆವಿಷ್ಕಾರ ಪರ್ಸ್ಯೂಟ್ಸ್, ಸಾಯಿ ಸಬ್ಲೈಮ್. ಹಾಗೆ ಅನುಭವ ಮಾಲೆ, ಅಧ್ಯಾಪಕಿಯಾಗಿ 25 ವರ್ಷಗಳು, ಹಾಗೂ ಸ್ನೇಹ ಸಿಂಧು, ಪ್ರಾಂಶುಪಾಲರಾಗಿ 25 ವರ್ಷಗಳು. ಸಹಸಂಪಾದನೆ ನಂಜನಗೂಡು ತಿರುಮಲಾಂಬ ಜೀವನ ಮತ್ತು ಸಾಧನೆ. ಒಂದು ಲೆಕ್ಕದಲ್ಲಿ ನೋಡಬೇಕು ಅಂದರೆ ನಂಜನಗೂಡು ತಿರುಮಲಾಂಬ ಅವರ ಹೆಸರು ಬೆಳಕಿಗೆ ಬರೋದಕ್ಕೆ ಕಾರಣಕರ್ತರಾದವರೇ ಚೀನಾ ಮಂಗಳ ಅಂತ ಖಂಡಿತವಾಗಿ ನಾವಿಲ್ಲಿ ಹೇಳಬಹುದು. ಹಾಗೆ ಇಷ್ಟೆಲ್ಲ ಕಾರ್ಯಗಳನ್ನು ನಿರ್ವಹಿಸಿದಂಥ ಚೀನಾ ಮಂಗಳ ಅವರಿಗೆ ಅವರನ್ನು ಹುಡುಕಿಕೊಂಡು ಬಂದಂಥ ಪ್ರಶಸ್ತಿಗಳು ಮಾತೃಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಮಲ್ಲಿಕಾ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯ ಫೆಲೋಶಿಪ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಇತ್ಯಾದಿ ಇತ್ಯಾದಿ ಪ್ರಶಸ್ತಿಗಳನ್ನು ಪಡೆದುಕೊಂಡರು ಚೀನಾ ಮಂಗಳ ಅವರು. ಹಾಗೆ ಇಷ್ಟೆಲ್ಲ ಸಾಧನೆ ಮಾಡಿದಂಥ ಈ ಮಹಾನ್ ಸಾಧಕಿ May 30, 1997 ಇಹಲೋಕಕ್ಕೆ ವಿದಾಯವನ್ನು ಹೇಳಿದರು. ಆದರೂ ಕೂಡ ಅವರ ಒಂದು ಸಾಧನೆಯ ಮೂಲಕ, ಅವರ ಕೃತಿಗಳ ಮೂಲಕ,
ಅವರು ನಡೆದು ಬಂದಂಥ ಹಾದಿಯ ಮೂಲಕ ನಮ್ಮ ಕನ್ನಡಿಗರಲ್ಲಿ ಸದಾ ಜೀವಂತವಾಗಿದ್ದಾರೆ ಚೀನಾ ಮಂಗಳ ಅವರು ಅಂತ ನಾನು ಇಲ್ಲಿ ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಪ್ರಬಂಧವನ್ನು ಮಂಡನೆ ಮಾಡ್ತಾ ಇರುವಂಥವರು ಡಾಕ್ಟರ್ ಎಸ್ ವಿ ಪ್ರಭಾವತಿಯವರು, ಹಿರಿಯ ವಿಮರ್ಶಕಿ, ಕಾದಂಬರಿಗಾರ್ತಿ ಹಾಗೂ ಮಹಿಳಾ ಪರ ಪ್ರಖರವಾದ ಮಹಿಳಾವಾದಿ, ಮಹಿಳಾ ಚಿಂತಕಿ ಡಾಕ್ಟರ್ ಎಸ್ ವಿ ಪ್ರಭಾವತಿಯವರು ಚೀನಾ ಮಂಗಳ ಅವರ ಕುರಿತು ಪ್ರಬಂಧ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಲೇಖಿಕ ಸಾಹಿತ್ಯ ವೇದಿಕೆಯ ಫೇಸ್ಬುಕ್ ಲೈವ್ನಲ್ಲಿ. ನೀವು ಯಾವಾಗ ಬಿಡುವು ಸಿಕ್ಕಿದ್ರೂ ಲೇಖಿಕ ಸಾಹಿತ್ಯ ವೇದಿಕೆಯ ಫೇಸ್ ಲೈವನ್ನು, ಫೇಸ್ಬುಕ್ ಪುಟವನ್ನು ನೀವು ಸಂದರ್ಶನ ಮಾಡಿದರೆ ನಿಮಗೆ ನಮ್ಮ ಹಿರಿಯ ಮಹಿಳಾ ಚೇತನಗಳ ಬಹಳಷ್ಟು ಪರಿಚಯಗಳು, ಪ್ರಬಂಧಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಡಾಕ್ಟರ್ ಎಸ್ ವಿ ಪ್ರಭಾವತಿಯವರು ಹುಟ್ಟಿದ್ದು 1950 ಜುಲೈ 25 ಮೈಸೂರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಅನ್ನುವಂಥ ಗ್ರಾಮದಲ್ಲಿ ಹುಟ್ಟಿದಂಥವರು. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಹೊಸಹೊಳಲುವಿನಲ್ಲಿ ಆಯಿತು. ನಂತರದ ಶಿಕ್ಷಣ ಮಂಡ್ಯ, ಮೈಸೂರಿನಲ್ಲಿ. ಎಂ ಎ ಪದವಿ ಪಡೆದ ನಂತರ ಬೆಂಗಳೂರು ವಿವಿಯಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದರು. ಹಾಗೆ ಬೆಂಗಳೂರಿನ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ಸುಮಾರು 40 ವರ್ಷಗಳ ಕಾಲ ಕನ್ನಡವನ್ನು ಬೋಧಿಸಿದ್ದಾರೆ ಡಾಕ್ಟರ್ ಎಸ್ ವಿ ಪ್ರಭಾವತಿಯವರು. ಅಷ್ಟೇ ಅಲ್ಲ, 100+ ವಿದ್ಯಾರ್ಥಿನಿಯರಿಗೆ ಪಿ ಎಚ್ ಡಿ ಮಾರ್ಗದರ್ಶಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಲವಾರು ಡಾಕ್ಟರೇಟ್ ಪಡೆಯೋದಕ್ಕೆ ಸಹಕರಿಸಿದ್ದಾರೆ ನಮ್ಮ ಪ್ರಭಾವತಿ ಮೇಡಮ್ ಅವರು. ರಂಗಭೂಮಿ, ಕವಿಗೋಷ್ಠಿ, ಸೆಮಿನಾರ್ಗಳಲ್ಲಿ ನಾಡಿನಾದ್ಯಂತ ತಮ್ಮ ಛಾಪನ್ನು ತೋರಿಸಿದ್ದಾರೆ ಅಂತ ನಾವಿಲ್ಲಿ ಖಂಡಿತವಾಗಿ ಹೇಳಲೇಬೇಕಾದಂಥ ವಿಷಯ. ಕನ್ನಡ ಸಾಹಿತ್ಯದಲ್ಲಿ ದ್ರೌಪದಿ ಇವರ ಸಂಶೋಧನಾ ಪ್ರಬಂಧ, ದ್ರೌಪದಿ, ಕುಂತಿ, ಅಹಲ್ಯ, ಯಶೋಧರ, ಶಾಕುಂತಲ, ಗಾರ್ಗಿ, ದೇವಕಿ ಇವರುಗಳೆಲ್ಲ ಪ್ರಭಾವತಿಯವರ ದಿಟ್ಟ ಲೇಖನಿಯ, ಸ್ತ್ರೀಪ್ರಜ್ಞೆ, ಜಾಗೃತ ಸ್ತ್ರೀಪ್ರಜ್ಞೆಯ ಪ್ರತಿನಿಧಿಗಳಾಗಿ ಹೊರಹೊಮ್ಮಿದ್ದಾರೆ. ಮಹಿಳಾ ಸಾಹಿತ್ಯದಲ್ಲಿ ಸ್ತ್ರೀವಾದಿ ನೆಲೆಗಳು, ಸ್ತ್ರೀವಾದದ ಪ್ರಸ್ತುತತೆ, ಜಾಗತೀಕರಣ ಮತ್ತು ಮಹಿಳೆ ಇತ್ಯಾದಿ ಕೃತಿಗಳು ಪ್ರಭಾವತಿ ಮೇಡಮ್ರವರ ಪ್ರಖರವಾದಂಥ ಸ್ತ್ರೀ ಜಾಗೃತಿಗೆ ಸಾಕ್ಷಿಯಾಗಿದೆ. ಹಾಗೂ ಅವರ ದಿಟ್ಟ ಒಂದು ಖಡಾಖಂಡಿತವಾದ ಸ್ತ್ರೀವಾದಿ ನಿಲುವಿಗೆ ಸಾಕ್ಷಿಯಾಗಿವೆ ಇಷ್ಟು ಕಾದಂಬರಿಗಳು. ಅತಿಮಂಬೆ ಟ್ರಸ್ಟ್ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೀತಾ ದೇಸಾಯಿ ದತ್ತಿನಿಧಿ, ಅನುಪಮಾ ನಿರಂಜನಾ ಪ್ರಶಸ್ತಿ, ಸಾವಿತ್ರಮ್ಮ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥ ಪ್ರಭಾವತಿ ಮೇಡಮ್ರಂಥ ಹಿರಿಯ ಲೇಖಕಿ ನಮ್ಮೆಲ್ಲರ ಹೆಮ್ಮೆ ಅಂತ ಖಂಡಿತವಾಗಿ ನಾವಿಲ್ಲಿ ಹೇಳ್ಬೋದು. ನಮಸ್ಕಾರ.